ಸ್ಟೂಡೆಂಟ್ಸ್ ನಮ್ಮ ಹತ್ರ ಇನ್ನೂ ಒಂದು ಕ್ವಶನ್ ಇದೆ ಇದರಲ್ಲೂ ಕೂಡ ಹ್ಯಾವಿಂಗ್ ರಿಗಾರ್ಡಿಂಗ್ ಪ್ರಾವಿಷನ್ ಆಫ್ ಸಿಜಿಎಸ್ಟಿ ಎಸ್ಜಿಎಸ್ಟಿ ಆಕ್ಟ್ 2017 ಕಂಪ್ಯೂಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಗೂಡ್ಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂಡ್ ಜಿಎಸ್ಟಿ ಪೇಬಲ್ ಅಂತ ಇದೆ ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ ಐಜಿಎಸ್ಟಿ 2500 ಟೋಟಲ್ ವ್ಯಾಲ್ಯೂ 32500 ನೋಡಿ ಅವನು ಸೇಲ್ ಮಾಡಬೇಕಾದ್ರೆ 2500 ಐಜಿಎಸ್ಟಿ ಕಟ್ಟಿದೀನಿ ಅಂತ ಹೇಳ್ತಾನೆ ಐಜಿಎಸ್ಟಿ ಯಾವಾಗಪ್ಪ ಬರುತ್ತೆ ಐಜಿಎಸ್ಟಿ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಮಾರಬೇಕಾದ್ರೆ ಮಾತ್ರ ಬರುತ್ತೆ ಕರೆಕ್ಟಾ ಸೋ ಹಾಗಾದ್ರೆ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೌ ಟ್ರಾನ್ಸಾಕ್ಷನ್ ಅಬೌ ಪ್ರೈಸ್ ಅಂದರೆ 32500 ಅಲ್ಲಿ ಈ ಐಟಮ್ಸ್ ಯಾವುದು ಇನ್ಕ್ಲೂಡ್ ಆಗಿಲ್ವಂತೆ ಯಾವುದದು ಅಂದ್ರೆ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪರೇಟ್ ಸಪ್ಲೈಯರ್ ಚಾರ್ಜಸ್ ಸಪರೇಟ್ಲಿ ಇನ್ಶೂರೆನ್ಸ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಚಾರ್ಜಸ್ ಸಪರೇಟ್ಲಿ ಟ್ರೇಡ್ ಡಿಸ್ಕೌಂಟ್ ನಾರ್ಮಲ್ ಪ್ರಾಕ್ಟೀಸ್ ಇಸ್ 1000 ಅಂಡ್ ರೇಟ್ ಆಫ್ ಜಿಎಸ್ಟಿ ಈಸ್ 12% ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಜಿಎಸ್ಟಿ ಪೇಬಲ್ ಆಸ್ ವೆಲ್ ಆಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕರೆಕ್ಟಾ ಈಗ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ನೋಡಬೇಕು ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್ ಅಂತೆ 32500 ಇದೆ ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ ಅದರಲ್ಲಿ ಏನ್ ಸೇರ್ಕೊಂಡಿದೆ ಅಂತೆ ಐಜಿಎಸ್ಟಿ ಸೇರ್ಕೊಂಡಿದೆ ಅಂತೆ ಹಾಗಾದ್ರೆ 32500 ಅಲ್ಲಿ 2500 ಸೇರ್ಕೊಂಡಿರೋದ್ರಿಂದ ನಾವು 30,000 ಬಿಫೋರ್ ಟ್ಯಾಕ್ಸ್ ಅನ್ನೇ ತಗೊಳ್ಬೇಕು ಸರ್ ಯಾಕೆ ಸರ್ 32500 ತಗೊಳ್ಳಲ್ಲ ಅಂದ್ರೆ ಟ್ಯಾಕ್ಸ್ ಮೇಲ್ ಟ್ಯಾಕ್ಸ್ ಹಾಕದಂಗ ಆಗುತ್ತೆ ಅರ್ಥ ಆಗ್ತಿದ್ಯಾ ಏನಾಗುತ್ತೆ ಡಬಲ್ ಟ್ಯಾಕ್ಸ್ ಆಗುತ್ತೆ ಹೌದಾ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬಾರ್ದು ನೆಕ್ಸ್ಟ್ ಇದರಲ್ಲಿ ಅಡಿಷನಲ್ ಕಾಸ್ಟ್ ಗಳು ಏನೇನಾಗಿದೆ ಸಪ್ಲೈಯರ್ಗೆ ಸಪ್ಲೈಯರ್ ಅಂದ್ರೆ ಸೇಲ್ ಮಾಡೋರ್ಗೆ ಏನೇನಾಗಿದೆಯಂತೆ ಅಂದ್ರೆ ಮೊದಲನೇದು ಓಕೆನಾ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಎಷ್ಟಂತೆ 1000 ನೆಕ್ಸ್ಟ್ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 500 ನೆಕ್ಸ್ಟ್ ಫ್ರೈಟ್ ಚಾರ್ಜಸ್ ಸಪರೇಟ್ ಇನ್ನೊಂದಿದೆ ಅಲ್ವಾ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇದನ್ನ ನಾವು ಇನ್ಕ್ಲೂಡ್ ಮಾಡಲ್ಲ ಕಾರಣ ಏನು ಅಂದ್ರೆ ಈಗ ನಿಮ್ಗೆ ನೀವೆಲ್ಲರೂ ಬಾಟಲ್ ಅಲ್ಲಿ ಥಮ್ಸ್ ಅಪ್ ಕೋಕೋ ಕೋಲಾ ಎಲ್ಲ ಕುಡಿತೀರಾ ಕರೆಕ್ಟಾ ಒಂದ್ 20 ರೂಪಾಯಿ ಕೊಟ್ಟು ಒಂದ್ ಬಾಟಲ್ ಸಾಫ್ಟ್ ಡ್ರಿಂಕ್ಸ್ ತಗೊಳ್ತೀರಾ ಅಲ್ಲೇ ಮುಂದೆನೆ ಏನ್ ಮಾಡ್ತೀರಾ ಕುಡಿದು ಬಿಟ್ಟು ಬಾಟಲ್ ವಾಪಸ್ ಇಟ್ಟು ಹೋಗ್ತೀರಾ ಹೌದಾ ಇಲ್ವೋ ಅಂದ್ರೆ ನಿಮಗೆ ಚಾರ್ಜ್ ಮಾಡಿರ್ತಕ್ಕಂತ ಕೋಕೋ ಕೋಲಾ ಆಗ್ಲಿ ಪೆಪ್ಸಿ ಆಗ್ಲಿ ಥಮ್ಸ್ ಅಪ್ ಆಗ್ಲಿ ಅದರಲ್ಲಿರೋ ಡ್ರಿಂಕ್ ಮಾತ್ರ ಬಾಟಲ್ಗೆ ಅಲ್ಲ ಆ ಬಾಟಲ್ ನಾವೇನ್ ಮಾಡ್ತೀವಿ ರಿಟರ್ನ್ ಮಾಡ್ತೀವಿ ಅದರಲ್ಲಿ ಬಾಟಲ್ ಕಾಸ್ಟ್ ಇರೋದಿಲ್ಲ ಅರ್ಥ ಆಗ್ತಿದ್ಯಾ ಇಲ್ಲಿ ಏನ್ ಮಾಡಿದ್ದಾನೆ ಅದೇ ತರನೇ ನಮಗೆ ಯಾರು ಮಾರಿರ್ತಾನಲ್ವಾ ಆ ಕೂಲ್ ಡ್ರಿಂಕ್ ಅನ್ನ ಆ ಕೂಲ್ ಡ್ರಿಂಕ್ ಮಾರಿರೋನು ಅಷ್ಟೇ ನಮಗೆ ಬರೀ ಅದರ ಬಾಟಲ್ ಒಳಗಡೆ ಇರ್ತಕ್ಕಂತ ಪ್ರಾಡಕ್ಟ್ ಮಾತ್ರ ಸೇಲ್ ಮಾಡಿರ್ತಾನೆ ಹೊರತು ಬಾಟಲ್ ನ ಸೇಲ್ ಮಾಡಿರೋದಿಲ್ಲ ಅರ್ಥ ಆಗ್ತಿದ್ಯಾ ಸೊ ಅದಕ್ಕೋಸ್ಕರನೇ ಕಾಸ್ಟ್ ಆಫ್ ಡ್ಯೂರಬಲ್ ಏನದು ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕೇಜಸ್ ವ್ಯಾಲ್ಯೂನ ತಗೊಳ್ಳಕ್ಕೆ ಹೋಗ್ಬಾರ್ದು ಅರ್ಥ ಆಗ್ತಿದ್ಯಾ ಆಲ್ ಆಫ್ ಯು ಗಾಟ್ ಇಟ್ ಅನ್ನೋ ಎಸ್ ಸರ್ ಡ್ಯೂರಬಲ್ ರಿಟರ್ನಬಲ್ ಪ್ಯಾಕೇಜ್ ಸರ್ ಡ್ಯೂರಬಲ್ ಅಂದ್ರೆ ಮತ್ತೆ ಯೂಸ್ ಮಾಡಬಹುದು ಅದನ್ನ ಅರ್ಥ ಆಗ್ತಿದ್ಯಾ ಮತ್ತೆ ಯೂಸ್ ಮಾಡಬಹುದು ಈಗ ನಂದಿನಿದು ಬಾದಾಮಿ ಮಿಲ್ಕ್ ಬಾಟಲ್ ಬರುತ್ತೆ ಗೊತ್ತಾ ನಿಮ್ಗೆ ಅವನು ಬಾಟಲೇ ಕೊಟ್ಬಿಡ್ತಾನೆ ನಾವು ಅದನ್ನ ಕುಡಿದ್ಬಿಟ್ಟು ಆ ಬಾಟಲ್ ಎಲ್ಲ ಒಂದ್ ಕಡೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ ಕರೆಕ್ಟಾ ಅಂದ್ರೆ ಅದರಲ್ಲಿ ಕಾಸ್ಟ್ ಆಫ್ ಡ್ಯೂರಬಲ್ ಏನದು ರಿಟರ್ನಬಲ್ ಅಂಡ್ ಡ್ಯೂರಬಲ್ ಚಾರ್ಜಸ್ ಆಡ್ ಮಾಡಿರ್ತಾನೆ ಕಾರಣ ಏನಂದ್ರೆ ಬಾಟಲ್ಗೂ ಸೇರ್ಸಿ ಮಾರಿರ್ತಾನೆ ಬಟ್ ಕೆಲವು ವಸ್ತುಗಳಿಗೆ ಬಾಟಲ್ಗೂ ಸೇರಿಸಿ ಮಾರಿರೋದಿಲ್ಲ ಆಲ್ ಆಫ್ ಯು ಗಾಟ್ ಇಟ್ ನೌ ಸೊ ಇದು ಯೂಶುವಲ್ ಆಗಿ ಆಡ್ ಮಾಡೋದಕ್ಕೆ ಹೋಗ್ಬಾರ್ದು ಇಟ್ ಈಸ್ ನಾಟ್ ಎನ್ ಅಡಿಷನಲ್ ಕಾಸ್ಟ್ ಫಾರ್ ಅಸ್ ನೆಕ್ಸ್ಟ್ ಫ್ರೈಟ್ ಚಾರ್ಜಸ್ ಏನಂತ ಹೇಳ್ತಿದ್ದಾನೆ ಫ್ರೈಟ್ ಚಾರ್ಜಸ್ ಸರ್ ಈಗೇನಿದು ಸೆಪರೇಟ್ಲಿ ಚಾರ್ಜ್ ಸೆಪರೇಟ್ಲಿ ಅಂದ್ರೆ ಈಗ ನಾನು ಸಪ್ಲೈಯರ್ ನೀನು ಬೈಯರ್ ಅಭಿಷೇಕ್ ನಾನು ಸಪ್ಲೈಯರ್ ನೀನು ಬೈಯರ್ ನಾನು ಏನ್ ಹೇಳ್ತಾ ಇದ್ದೀನಿ ನೋಡಪ್ಪ ವಸ್ತು ಮಾರಿದ್ದೀನಿ 30,000 ರೂಪಾಯಿಗೆ ಇಲ್ಲಿಂದ ಬಂದ್ ತಗೊಂಡೋಗು ಅಂತ ಹೇಳಿದೆ ನೀನೇನ್ ಹೇಳ್ತೀಯ ಸ್ವಾಮಿ ನಿಮ್ಮ ಹತ್ರ ಬಂದ್ ನಾನ್ ತಗೊಂಡೋಗೋದು ಓಕೆನಾ ನಾನು ಅಲ್ಲಿಂದ ಬರೋದು ಅದೆಲ್ಲ ಕಷ್ಟ ಆಗುತ್ತೆ ಒಂದ್ ಕೆಲಸ ಮಾಡಿ ನೀವು ಸೇಲ್ ಮಾಡಿ ಕಳಿಸ್ಬಿಡಿ ನಿಮ್ಗೆ ಎಷ್ಟು ಟ್ರಾನ್ಸ್ಪೋರ್ಟೇಶನ್ ಫ್ರೈಟ್ ಎಷ್ಟಾಗುತ್ತೆ ಅದನ್ನು ಕೂಡ ಸೇರಿಸ್ಬಿಡಿ ಅಂತ ಹೇಳ್ತೀಯ ಅರ್ಥ ಆಗ್ತಿದ್ಯ ಅದನ್ನೇ ನಾವು ಸಪ್ಲೈಯರ್ ಚಾರ್ಜ್ ಸಪರೇಟ್ಲಿ ಅಂತ ಕರಿತೀವಿ ಈ ತರ ಎಕ್ಸ್ಪ್ಲೇನ್ ಮಾಡಿದಾರ ಕಾಲೇಜ್ ಅಲ್ಲಿ ಮಾಡಲ್ಲ ಓಕೆನಾ ಎಷ್ಟು ಅಮೌಂಟ್ ಅದು 400 ರೂಪಾಯಿ
ನೆಕ್ಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಚಾರ್ಜ್ ಸಪರೇಟ್ಲಿ. ನಾನು ಇಲ್ಲಿಂದ ನಾನು ಅಭಿಷೇಕ್ ಆಫೀಸ್ ಕಳಿಸಬೇಕು ಅಂತ ಫ್ಯಾಕ್ಟರಿಗೆ ಶಾಪ್ಗೆ, ಏನಾದ್ರೂ ಮಧ್ಯದಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿ ನಾಶ ಆಗ್ಬಿಟ್ರೆ ಅದಕ್ಕೆ ನಾನೇನ್ ಮಾಡಿದ್ದೀನಿ, ಇನ್ಶೂರೆನ್ಸ್ ತಗೊಂಡಿದ್ದೀನಿ ಆ ಗೂಡ್ಸ್ ಮೇಲೆ. ಅದಂತೂ ಯಾರ ಮೇಲೆ ಹಾಕ್ತೀನಿ? ಅಭಿಷೇಕ್ ಮೇಲೆ ಹಾಕ್ತೀನಿ, ಕರೆಕ್ಟಾ? ಸೊ ಅದಕ್ಕೋಸ್ಕರ ಇನ್ಶೂರೆನ್ಸ್ ಆನ್ ಫ್ರೈಟ್ ಚಾರ್ಜಸ್ ಸಪರೇಟ್ಲಿ, ಇನ್ಶೂರೆನ್ಸ್ ಆನ್ ಫ್ರೈಟ್ ಸಪರೇಟ್ಲಿ ಚಾರ್ಜ್ ಬೈ ಸಪ್ಲೈಯರ್ ಇಸ್ 100 ರುಪೀಸ್, ಕರೆಕ್ಟಾ? ಇನ್ನ ನಾರ್ಮಲ್ ಟ್ರೇಡ್ ಡಿಸ್ಕೌಂಟ್ ಮಾಡಕ್ ಹೋಗ್ಬೇಡಿ. ಎಷ್ಟಾಗುತ್ತೆ ಟೋಟಲ್? 2000 ರುಪೀಸ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 32,000. ಇದರಲ್ಲಿ ಟ್ರೇಡ್ ಡಿಸ್ಕೌಂಟ್ ಅನ್ನ ಮೈನಸ್ ಮಾಡ, 1000 ರುಪೀಸ್ ಮೈನಸ್ ಮಾಡಿದ್ರೆ ಎಷ್ಟ್ ಬರುತ್ತೆ ನಮ್ಗೆ? 31,000 ರುಪೀಸ್ ನ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರೆಯೋಣ. ಓಕೆನಾ? ಈಗ ನಾವು CGST ಕ್ಯಾಲ್ಕುಲೇಟ್ ಮಾಡಬೇಕು, SGST ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಇಲ್ಲಿ ವಿತಿನ್ ದ ಸ್ಟೇಟ್ ಅಥವಾ ಬೇರೆ ಸ್ಟೇಟ್ ಮಾಡಿದಾನ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ವಿತಿನ್ ದ ಸ್ಟೇಟ್ ಅಂತ ಅನ್ಕೋಣ. ಇನ್ನೂ ಒಂದು ಮಾಡಿಸ್ತೀನಿ, ನಾನು ಹೇಳ್ತೀನಿ. ಈಗ ಎಷ್ಟು ರೇಟ್ ಅಂತ ಹೇಳ್ತಾ ಇದ್ದಾನಪ್ಪ? 12%. ಇದರಲ್ಲಿ ಅರ್ಧ CGST ಗೆ, ನಿನ್ ಅರ್ಧ ಏನೋ SGST ಗೆ, ಹೌದಾ? ಎಷ್ಟಪ್ಪ ಬರುತ್ತೆ? 1860 ಅದೆಲ್ಲ ಬೇಡ. ಓಕೆನಾ? ಈಗ ಸಪೋಸ್ ಇದೇ ವಸ್ತುಗಳನ್ನ ನಾವು ವಿತಿನ್ ದ ಸ್ಟೇಟ್ ಮಾರಿಲ್ಲ, ಬೇರೆ ಸ್ಟೇಟ್ ಮಾರಿದೀವಿ ಅಂತ ಇಟ್ಕೊಳ್ಳಿ. ಆವಾಗ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ITST ಕ್ಯಾಲ್ಕುಲೇಟ್ ಮಾಡ್ತೀವಿ. 31,000 × 12% ಸ್ಟೇಟ್ ಆಗಿ ಯಾರಿಗೆ ಹೋಗುತ್ತೆ? ಅದು ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ. ಎಷ್ಟ್ ಬರುತ್ತೆ? 3,720. ಇದು ITST ಆಗುತ್ತೆ. ನೀವು ಯಾವ ಎರಡು ಬರ್ದು ಬಿಡಿ, ಅರ್ಥ ಆಗ್ತಿದ್ಯಾ? ಯಾಕೆ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ವಿತಿನ್ ದ ಸ್ಟೇಟ್ ಮಾರಿದಾನ ಬೇರೆ ಸ್ಟೇಟ್ ಅಲ್ಲಿ ಮಾರಿದಾನ, ಈಸ್ ನಾಟ್ ಗಿವನ್. ಸೊ ಪ್ಲೀಸ್ ಕಂಪ್ಯೂಟ್ ಬೋತ್. ಓಕೆನಾ? ಅರ್ಥ ಆಯ್ತಾ? ಇದು ಬರ್ಕೊಳ್ಳಿ. ಕ್ವಶನ್ ಅಲ್ಲಿ CGST SGST ಅಂತ.